ನಮಸ್ಕಾರ, ನಾನು ನಿಮ್ಮ ಜೆ ಎಮ್ ರಾಜಶೇಖರ್ ರಾಣೇಬೆನ್ನೂರಿಂದ. ಈಗ ತಾನೇ ಸರಿಸುಮಾರು ಒಂದು 5 ಡೇಸ್ನಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗಿದ್ದ ಇತ್ತೀಚೆಗೆ ಏನು ಜಾಸ್ತಿ ಆಗ್ತಾ ಇದಾವೆ ಅಂದರೆ ಸಹಕಾರಿ ಸಂಘಗಳು ಅಂದರೆ ಕೋಆಪರೇಟಿವ್ ಸೊಸೈಟೀಸು, ಆಮೇಲೆ ಆಮೇಲೆ ಕೆ ಎಮ್ ಎಫ್ ಹಾಲು ಉತ್ಪಾದನಾ ಕೇಂದ್ರಗಳು, ಆಮೇಲೆ ಸಹಕಾರ ಸಂಘಗಳು, ಇವು ಮಾಹಿತಿ ಹಕ್ಕು ವ್ಯಾಪ್ತಿಯಲ್ಲಿ ಬರ್ತಾವ ಅನ್ನೋ ಒಂದು ಪ್ರಶ್ನೆ ಇದೆ. ಯಾವುದೇ ಮಾಹಿತಿ ಹಕ್ಕಿನ ಅಡಿ ನಿರ್ಬಂಧಕ್ಕೆ ಅಥವಾ ವಿನಾಯಿತಿಗೆ ಒಳಗಾದಂತಹ ಪ್ರಸಂಗಗಳಿದ್ದಾಗಲೂ ಕೂಡ ಅಲ್ಲಿ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕಿನ ಉಲ್ಲಂಘನೆ ಆಗಿದ್ದರೆ ಖಂಡಿತ ಮಾಹಿತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಸಾಮಾನ್ಯವಾಗಿ ಈ ಕೋಆಪರೇಟಿವ್ ಸೊಸೈಟೀಸ್ನಲ್ಲಿ ಬರುವಂಥ ಒಂದು ಕಾಯ್ದೆ ಏನಿದೆಯಲ್ಲ, ಆ ಕಾಯ್ದೆಯಲ್ಲೇ ದಾಖಲೆಗಳನ್ನು ಅರ್ಜಿದಾರರು ಪರಿಶೀಲನೆ ಮಾಡೋದಕ್ಕೆ ಹಕ್ಕಿದೆ, ಅಧಿಕಾರ ಇದೆ. ಒನ್ ಸೆಕೆಂಡ್ ಪ್ಲೀಸ್. ನೀವೀಗ ಈಗೇನು ನಾನು ಹೇಳ್ತಾ ಇದ್ದೀನಲ್ಲ, ಈ ಈ ವಿಡಿಯೋ ಈ ಚಾನಲ್ ಇದೆಯಲ್ಲ, ಇದರ ಹೆಸರು ಸೂರಜ್ ಟಿ ವಿ ಕನ್ನಡ ಅಂತ, SOORJ ಸೂರಜ್ ಟಿ ವಿ ಕನ್ನಡ ಅಂತ. ಇದು ಯೂಟ್ಯೂಬ್ನಲ್ಲಿ ಬರುವಂಥ ಚಾನಲು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಏನಿಲ್ಲ, ಈ ವಿಡಿಯೋ ಕೇಳೋದು ಸಬ್ಸ್ಕ್ರೈಬ್ ಅನ್ನೋಂಥ ಕೆಂಪು ಬಣ್ಣದಲ್ಲಿ ಅಕ್ಷರಗಳಿದ್ದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಆಗಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಗಳಾಗ್ತೀರ. ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಕೆಂಪು ಬಣ್ಣದಿಂದ ಕಪ್ಪು ಬಣ್ಣ ತಿರುಗುತ್ತೆ. ದೆನ್ ನೀವು ಒಂದು ಬೆಲ್ ಬಟನ್ ಹತ್ತಿ ಅಂದರೆ ನಾವು ಹೊಸ ವಿಡಿಯೋ ಮಾಡಿದ್ದು ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರುತ್ತೆ ಆ ಕಾರಣಕ್ಕೆ. ಆಯಿತಾ, ಇದು ಒಂದು ಅಂಶ. ಇಷ್ಟೆಲ್ಲ ಇದ್ದರೂ ಇವತ್ತಿನ ದಿವಸ ಮಾಹಿತಿ ಹಕ್ಕು ಕಾಯ್ದೆ ಅಡಿ ದಾಖಲೆಗಳನ್ನು ಪಡ್ಕೊಳ್ಳೋದು ಅಷ್ಟು ಸರಳ ಇಲ್ಲ. ಯಾಕೆಂದರೆ ಈ ಮಾಹಿತಿ ಹಕ್ಕಿನ ಅಡಿ ದಾಖಲೆಗಳನ್ನು ಕೊಡಬೇಕಾದವರು ಇವತ್ತಿನ ದಿವಸ ಅದು ಪ್ರತಿರೋಧ ಹೊಡ್ತಾ ಇದ್ದಾರೆ. ಅರ್ಜಿದಾರರ ವಿರುದ್ಧ ಇಲ್ಲ ಸಲ್ಲದ ದೂರುಗಳನ್ನು ಮಾಡೋದು, ಇಲ್ಲ ಕೊಲೆ ಮಾಡೋದು ಆಗಿದ್ದಾವೆ. ಯಾವುದಾದ್ರೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೊಲೆ ಆಗಿರೋದು ನೋಡಿದ್ದೀರಾ? ಆಗಿಲ್ಲ. ಇದು ಇಲ್ಲಿ ನಾಗರಿಕ ಶಕ್ತಿ ಬಲಗೊಳ್ಳಬೇಕಾಗಿದೆ. ಅಫ್ಕೋರ್ಸ್ ನಾವು ಒಪ್ಕೋತೇನೆ, ನೀವೇನು ನನಗೆ ಒಬ್ಬರು ಯಾರೋ ನನಗೊಂದು ಪತ್ರ ಕಳಿಸಿದ್ದಾರೆ, ಆ ಪತ್ರದಲ್ಲಿ ಏನು ಹೇಳ್ತಾನೆ ಅವನು, ನೀವು ನಮ್ಮ ಬ್ಯಾಂಕಿನ ಸದಸ್ಯರಲ್ಲ, ಹಾಗಾಗಿ ನಿಮಗೆ ಈ ನೀವು ಕೇಳಿದ ದಾಖಲೆಯನ್ನು ಕೊಡೋಕೆ ಬರೋದಿಲ್ಲ ಅಂತ. ಅವ್ರು ಆ್ಯಕ್ಚುಲಾಗಿ ಅವ್ರಿಗೆ ಉತ್ತರನ ಹೇಗೆ ಬರೀಬೇಕು, ಮಾಹಿತಿ ಹಾಕು ಅಂದ್ರೆ ಏನು, ನಾವು ಯಾಕೆ ಕೊಡಬೇಕು ಅದೇ ಗೊತ್ತಿಲ್ಲ ಅವ್ರಿಗೆ. ಅದರಿಂದ ಈ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಆದ್ದರಿಂದ ನಾವೀಗ ಏನು ಮಾಡಬೇಕಾಗಿದೆ ಅಂದರೆ, ಜಿಲ್ಲಾ ನೋಂದಣಾಧಿಕಾರಿ ಇರ್ತಾರಲ್ಲ, ಅವರಿಗೆ ಅರ್ಜಿಯನ್ನು ಹಾಕಬೇಕು. ಈಗ ಉದಾಹರಣೆಗೆ, ಯಾವುದೇ ಕಾಯ್ದೆಗಳ ಅಡಿ ಒಂದು ಸಂಸ್ಥೆ ಉತ್ಪನ್ನ ಆಗಿದ್ದರೆ ಅಥವಾ ಸ್ಥಾಪಿತವಾಗಿದ್ದರೆ, ಆ ಸ್ಥಾಪನೆಯಾದ ಕಚೇರಿ ಅಥವಾ ಒಂದು ಸಂಸ್ಥೆಯನ್ನು ತನಿಖೆ ಮಾಡುವ ಅಧಿಕಾರವನ್ನು ಸರ್ಕಾರದ ಒಬ್ಬ ಅಧಿಕಾರಿ ಹೊಂದಿರ್ತಾನೆ. ಯಾವ ಅಧಿಕಾರಿ ಆ ಒಂದು ಸಂಸ್ಥೆಯನ್ನು ತನಿಖೆ ಮಾಡೋದಕ್ಕೆ, ಅಲ್ಲಿರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅಧಿಕಾರ ಹೊಂದಿರ್ತಾನೋ ಆ ಅಧಿಕಾರಿಗೆ ನೀವು ಈ ಮಾಹಿತಿ ಹಕ್ಕು ಅರ್ಜಿಯನ್ನು ಕೊಡಬೇಕು. ಈಗ ಉದಾಹರಣೆಗೆ ಒಂದು ಯಾವುದೋ ಒಂದು KCC ಬ್ಯಾಂಕು ಅಥವಾ ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕು, ಇನ್ನೊಂದು ಯಾವುದೋ ಕೇಳ್ತೀರಾ, ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ಕೇಳ್ಬೋದು. ನೀವು ಕೇಳಿದಾಗ ಏನು ಮಾಡಬೇಕು, ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ನೀವು ಸದರಿ ಅರ್ಜಿಯನ್ನು ವರ್ಗಾವಣೆ ಮಾಡಬಾರ್ದು, ಸುಪ್ರೀಂ ಕೋರ್ಟ್ ಆದೇಶ ಇದೆ, ನೀವು ಆ ಸಂಸ್ಥೆಯನ್ನು ಸಂಸ್ಥೆಗೆ ಭೇಟಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅಧಿಕಾರವನ್ನು ಹೊಂದಿದ್ದೀರಿ. ಸೊ ಹಾಗಾಗಿ ನೀವು ಈ ದಾಖಲೆಗಳನ್ನು ತರಿಸ್ಕೊಂಡು ನೀವು ಅದನ್ನು ದೃಢೀಕರಣ ಮಾಡಿಕೊಡಿ ಅಂತ ಕೂತ್ಕೋಬೇಕು. ಆಗ ಮಾತ್ರ ನಾವು ದಾಖಲೆಗಳನ್ನು ಈ ಸಹಕಾರಿ ಸಂಸ್ಥೆಗಳು ಕೋಆಪರೇಟಿವ್ ಸೊಸೈಟಿಗಳಿಂದ ದಾಖಲೆಗಳನ್ನು ನಮ್ಮದಾಗಿ ಮಾಡಿಕೊಂಡು ಫರ್ದರ್ ಹೋರಾಟ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ತುಂಬ ತಾಳ್ಮೆಯಿಂದ ಹೆಜ್ಜೆಯನ್ನು ಹಾಕ್ತಾ ನೀವು ಹೋಗಬೇಕು. ಈಗ ನೋಡಿರಿ, ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿ ಹಾಕುವವರದ್ದ ಸುಳ್ಳು ದೂರುಗಳು ದಾಖಲಾಗ್ತವೆ, ಆಮೇಲೆ ಕೊಲೆಗಳಾಗಿದ್ದಾವೆ. ಯಾವನಾರ ಒಬ್ಬನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಮ್ಮ ಮಾಹಿತಿ ಕೊಡದೆ ಇರೋಕ್ಕೆ ನೇಣಕೊಂಡಣ, ಅವನ ಕೊಲೆ ಆಗಿದೆಯಾ, ಓಡಾಡ್ಸಿ ಹೊಡೆದಿದ್ದಾರ ಜನ ಇವನ್ನ, ಇಲ್ಲ ತಾನೇ? ಮತ್ತೆ ಪ್ರಶ್ನೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಉದ್ಭವ ಇದು ಹುಟ್ಟಿರೋದು ಕಾಯ್ದೆ. ಇವರೇನು ಬ್ರಿಟಿಷರ ಸರ್ಕಾರಿ ಅಧಿಕಾರಿಗಳು ಅಲ್ವಲ್ಲ, ಈ ದೇಶದ ನಾಗರಿಕರು. ಇವ್ರಿಗೊಂದು ಹೊಣೆಗಾರಿಕೆ ಬೇಡ, ಈ ನಾಗರಿಕರ ಬಗ್ಗೆ ಗೌರವ ಬೇಡ. ಈ ಜನರು ತೆರಿಗೆ ಹಣದಿಂದ ಹೊಟ್ಟೆ ಹೊರಿತಾರೆ, ಅವ್ರ ಕುಟುಂಬ ಸಾಕ್ತಾರೆ, ನಾಚಿಕೆ ಆಗಲ್ಲ?
ಅದಕ್ಕೆ ನಾಗರಿಕರು ಒಗ್ಗಟ್ಟಾಗಬೇಕು ಅಂತ ಹೇಳೋದು ಈ ಕಾರಣಕ್ಕೆ ನಾನು. ಆದ್ದರಿಂದ ಮಾಹಿತಿ ಹಕ್ಕು ಕಾಯ್ದೆ ಬಳಸುವಾಗ ಈ ಕೋಆಪರೇಟಿವ್ ಸೊಸೈಟಿ ಸಹಕಾರಿ ಸಂಘಗಳದ್ದು ಅಂತ ಬಂದಾಗ ದಯವಿಟ್ಟು ಯಾವ ಪ್ರಾಧಿಕಾರದ ಸರ್ಕಾರದ ಅಧಿಕಾರಿಗೆ ಆ ಹೋಗಿ ಅವ್ರ ಕಚೇರಿಗೆ ವಿಸಿಟ್ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡೋಕ್ಕೆ ಸಾಧ್ಯ ಇದೆಯೋ ಅವ್ರಿಗೆ ಅಧಿಕಾರ ಇದೆಯೋ ಅವರು ಹೋಗಿ ಅದನ್ನು ತನಿ ದಾಖಲೆಗಳನ್ನ ತಗೊಂಬಂದು ಕೊಡಬೇಕು ನಿಮಗೆ ನೀವು ಕೇಳಿದ ದಾಖಲೆಗಳನ್ನು. ಹಾಗಾಗಿ ಮಾಹಿತಿ ಹಕ್ಕು ಕಾಯ್ದೆಗೆ ಒಂದು ವಿಶೇಷ ಶಕ್ತಿ ಇದೆ. ಅದನ್ನು ಒಂದು ನಿಮ್ಮ ಅರ್ಜಿ ಒಳಗೆ ಬರೆದೊಡ್ಬೇಕು. ಅದನ್ನು ಸದರಿ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಅದೇ ಸಂಸ್ಥೆಗೆ ವರ್ಗಾವಣೆ ಮಾಡಬಾರದು. ನೀವು ಅಧಿಕಾರವನ್ನು ಹೊಂದಿದ್ದೀರಿ ಅಲ್ಲಿರುವ ಸಂಸ್ಥೆಯ ಕಚೇರಿಯಲ್ಲೇ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ. ರಿಲೇಟೆಡ್ ಟು ದಟ್ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೋಸ್ಕರ ನಾನು ಈ ದಾಖಲೆಗಳನ್ನು ಕೇಳ್ತಾ ಇದ್ದೀನಿ. ಯಾವ ಈ ಕಾನೂನಿನ ಅಡಿಯಲ್ಲಿ ಇರುವಂಥ ಅವಕಾಶದ ಪ್ರಕಾರ ಯಾವ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ, ಯಾವ ಸಂಸ್ಥೆ ವಿನಾಯಿತಿಗೆ ಒಳಪಟ್ಟಿದೆಯೋ ಮಾಹಿತಿ ಹಕ್ಕು ಕಾಯ್ದೆಯಡಿ, ಆ ಸಂಸ್ಥೆಗೆ ನೀವು ಭೇಟಿ ಕೊಟ್ಟು ಆ ದಾಖಲೆಗಳನ್ನು ನನಗೆ ಕೊಡಿಸ್ಬೇಕು ಅಂತ ಬರೀಬೇಕು. ಒಂದು ನೋಟ್ ಹಾಕಬೇಕು ಅವ್ರಿಗೆ. ಆಗ ಅವರು ಅಕಸ್ಮಾತ್ ವರ್ಗಾವಣೆ ಮಾಡಿದರೂ ಅದು ರಿಜೆಕ್ಟ್ ಆದರೂ ಕೂಡ ಮತ್ತು ಆತನೇ ಹೊಣೆಗಾರ ಮಾಡಿ ನೀವು ಮಾಹಿತಿ ಆಗೋದಲ್ಲಿ ಹೋರಾಟ ಮಾಡಬೇಕು. ನಂತರ ಹೋಗ್ಬಿಟ್ಟು ಅಕಸ್ಮಾತ್ ಮಾಹಿತಿ ಆಗೋದಲ್ಲಿ ನಾವು ಇವ್ರು ಕೊಡಿಸ್ಲಿಲ್ಲ ಅಂತ ಅಂದರೆ, ಯಾಕಂದ್ರೆ ಇವ್ರು ಕೊಡಿಸಲ್ಲ ಇವರು ಗೊತ್ತಿದೆ ನನಗೆ ಕೊಡಿಸ್ ಅದು ಆವಾಗ ನಾವು ಆಟೋಮೆಟಿಕ್ ಆಗಲಿ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು. ಅದಕ್ಕೆ ಕಾನೂನಿನ ಮಾರ್ಗಗಳಿದ್ದಾವೆ, ಅದೇ ಮಾರ್ಗವನ್ನೇ ಅನುಸರಿಸ್ಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ. ಇಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಮಸ್ಕಾರ.